ನಮಸ್ಕಾರ ಸ್ನೇಹಿತರೆ, ಶಿವರಾಜ್ ಕುಮಾರ್ ನಟನೆಯ ಭಜರಂಗಿ ವೇದ ಸಿನಿಮಾಗಳನ್ನು ನೋಡಿದವರಿಗೆ ಎ ವಿದ್ಯ ನೆನಪಾಗಬಹುದು. ಶರಣ್ ನಟನೆಯ ಜೈ ಮಾರುತಿ 800 ಚಿತ್ರ ನೋಡಿದವರಿಗೆ ಹೀರೋಯಿನ್ ಶ್ರುತಿ ಹಾಸನ್ ಜೊತೆಗಿರುವ ವಿದ್ಯಾ ಪಾತ್ರ ಖಂಡಿತ ನೆನಪಿರುತ್ತೆ. ಚಿರಂಜೀವಿ ಸರ್ಜಾ ನಟಿಸಿದ್ದ ಅಜಿತ್ ಚಿತ್ರದಲ್ಲೂ ವಿದ್ಯಾ ಕಾಣಿಸಿಕೊಂಡಿದ್ದರು. ವಿದ್ಯಾ ಫೇಮಸ್ ನಟಿಯಾಗದೇ ಇದ್ದರೂ ಅಲ್ಲೊಂದು ಇಲ್ಲೊಂದು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಗಮನ ಸೆಳೆದಿದ್ದರು. ಮಾಡಿದ್ದು ಬೆರಳೆಣಿಕೆಯ ಚಿತ್ರಗಳೇ ಆಗಿದ್ದರೂ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದರಿಂದ ಜನರಿಗೂ ವಿದ್ಯಾ ಚಿರಪರಿಚಿತ ಅಂತಾನೆ ಹೇಳಬಹುದು. ಇಂಥ ವಿದ್ಯಾ ಈಗ ಬರ್ಬರವಾಗಿ ಕೊಲೆಯಾಗಿದ್ದಾಳೆ. ತಾಳಿ ಕಟ್ಟಿದ ಗಂಡನಿಂದಲೇ ಹೆಣವಾಗಿ ಹೋಗಿದ್ದಾಳೆ. ಮಾಡಿದ್ದು ಕೆಲವೇ ಚಿತ್ರಗಳಲ್ಲಾದರೂ ತಮ್ಮ ನಟನೆಯಿಂದ ಒಂದಷ್ಟು ಜನರ ಅಭಿಮಾನ ಗಳಿಸಿಕೊಂಡಿದ್ದ ವಿದ್ಯಾ ಬರ್ಬರವಾಗಿ ಹತ್ಯೆಯಾಗಿದ್ದಾಳೆ. ಜೀವನ ಪೂರ್ತಿ ಜೊತೆಯಲ್ಲಿ ಇರುತ್ತೇನೆ ಅಂತ ಅಗ್ನಿಸಾಕ್ಷಿಗೆ ಕೈ ಹಿಡಿದ ಪತಿಯೇ ವಿದ್ಯಾಳನ್ನ ಕೊಲೆ ಮಾಡಿ ಕ್ರೌರ್ಯ ಮೆರೆದಿದ್ದಾನೆ. ಸುಮಾರು 6 ವರ್ಷದ ಹಿಂದೆ ನರಸೀಪುರ ತಾಲೂಕು ತುರಗನೂರು ಗ್ರಾಮ ನಂದೀಶ್ ಎಂಬ ವ್ಯಕ್ತಿಯ ಜೊತೆ ವಿದ್ಯಾ ವಿವಾಹವಾಗಿದ್ದಳು. ಅಪ್ಪ ನಿಧನದ ಹಿನ್ನೆಲೆ ಮದುವೆಯಾಗಲೇಬೇಕು ಅಂತ ಸಂಪ್ರದಾಯದ ಒತ್ತಡಕ್ಕೆ ಮಣಿದು ಅಮ್ಮನ ಸಂಬಂಧಿ ನೋಡಿದ ನಂದೀಶ್ನ ಜೊತೆ ಸಪ್ತಪದಿ ತುಳಿದಿದ್ದಳು. ಆದರೆ ಹೊಸ ಜೀವನ ಹೊಸ ಭರವಸೆಯೊಂದಿಗೆ ದಾಂಪತ್ಯ ಆರಂಭಿಸಿದ ವಿದ್ಯಾಗೆ ಬದುಕು ಅಂದುಕೊಂಡಂತೆ ಇರಲಿಲ್ಲ. ಮದುವೆಯಾದ ಸ್ವಲ್ಪ ದಿನ ಮಾತ್ರ ಸುಖವಾಗಿದ್ದ ವಿದ್ಯಾ ಆಮೇಲೆ ಗಂಟ ಹಾಗೂ ಅತ್ತೆಯಿಂದ ಕಿರುಕುಳಕ್ಕೆ ಒಳಗಾದ್ಲು. ವಿದ್ಯಾ ಅವರ ಆಸ್ತಿ ಮೇಲೆ ಕಣ್ಣಾಗಿದ್ದ ಗಂಡ ವಿದ್ಯಾಗೆ ಬಹಳ ಹಿಂಸೆ ಕೊಡೋಕೆ ಶುರು ಮಾಡಿದ್ದ. ಅತ್ತೆ ಕಾಟ ಕೊಡೋಕೆ ಆರಂಭಿಸಿದಳು. ಹೀಗೆ ಕಳೆದ 6 ವರ್ಷದಿಂದಲೂ ಗಂಡನ ಮನೆಯವರ ಜೊತೆ ಜಗಳ ಮಾಡಿಕೊಂಡೇ ವಿದ್ಯಾ ಸಂಸಾರ ಸಾಗಿಸಿದಳು. ಪದೇ ಪದೇ ವಿದ್ಯಾ ಹಾಗೂ ನಂದೀಶ್ ನಡುವೆ ಜಗಳ ಆಗ್ತಾನೇ ಇತ್ತು. ಗಂಡನ ಮನೆಯಲ್ಲಿ ಹಿಂಸೆ ತಾಳಲಾರದೇನೆ ವಿದ್ಯಾ ಅಮ್ಮನ ಮನೆಗೆ ಬಂದು ಬಿಡುತ್ತಿದ್ದಳಂತೆ. ಆದರೂ ಬೆಂಬಿಡದ ನಂದೀಶ್ ಅಮ್ಮನ ಮನೆಗೂ ಬಂದು ಗಲಾಟೆ ಮಾಡ್ತಿದ್ದಂತೆ. ಅದ್ಯಾವಾಗ ಗಂಡನಿಂದ ಹಿಂಸೆ ಜಾಸ್ತಿ ಆಗುತ್ತೋ ಆಗ ವಿದ್ಯಾ ಡಿವೋರ್ಸ್ ತಗೊಳ್ಳೋಕೆ ತೀರ್ಮಾನಿಸಿ ಬಿಡುತ್ತಾರೆ. ಈ ಸಂಬಂಧ ನ್ಯಾಯಾಲಯಕ್ಕೆ ಹೋಗಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಳು. ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಡಿವೋರ್ಸ್ ಕೊಡೋ ಪ್ರಕ್ರಿಯೆಯನ್ನು ಆರಂಭಿಸಿತ್ತು. ಇದೇ ಹಿನ್ನೆಲೆ ಪತ್ನಿ ಹಾಗೂ ಮಕ್ಕಳಿಗೆ ಪರಿಹಾರ ಕೊಡಬೇಕಾಗಿ ನಂದೀಶ್ಗೆ ಸೂಚನೆ ಸಹ ಕೊಟ್ಟಿತ್ತಂತೆ. ಅದ್ಯಾವಾಗ ಪತ್ನಿಯನ್ನ ದೂರ ಮಾಡಿಕೊಳ್ಳೋದಲ್ಲದೆ ಪರಿಹಾರನೂ ಕೊಡಬೇಕು ಅಂತ ಆಗುತ್ತೋ ಆಗ ಗಂಡನ ಮನೆಯವರು ಸಂಧಾನಕ್ಕೆ ಬಂದಿದ್ರಂತೆ. ಆದರೆ ಅದಾಗಲೇ ಬಹಳಷ್ಟು ಹಿಂಸೆ ಅನುಭವಿಸಿದ್ದ ವಿದ್ಯಾ ಅದಕ್ಕೆ ಒಪ್ಪಲಿಲ್ಲ ಎನ್ನಲಾಗಿದೆ. ಇದೇ ವಿಚಾರವಾಗಿ ಸೋಮವಾರ ರಾತ್ರಿಯೂ ನಂದೀಶ್ ಹಾಗೂ ವಿದ್ಯಾ ನಡುವೆ ಫೋನ್ನಲ್ಲಿ ಜಗಳ ಆಗಿದೆ. ಆ ಕಡೆ ಫೋನ್ನಲ್ಲಿ ಪತಿ ನಂದೀಶ್ ಬಾಯಿಗೆ ಬಂದಂತೆ ನಿಂದಿಸಿದರಿಂದ ಕೋಪಗೊಂಡ ವಿದ್ಯಾ ಸ್ನೇಹಿತೆ ಭಾಗ್ಯನ ಕರ್ಕೊಂಡು ಗಂಡನ ಮನೆಗೆ ಹೋಗಿದ್ದಳು. ಇಷ್ಟೊತ್ತಲ್ಲೇ ಬೇಡ ಅಂತ ಅಮ್ಮ ಎಷ್ಟೇ ಕೇಳಿಕೊಂಡರೂ ವಿದ್ಯಾ ಕೇಳಲಿಲ್ಲ. ಈ ಕಡೆ ಹೆಂಡತಿ ಬರ್ತಿದ್ದಾಳೆ ಅಂತ ಮೊದಲೇ ಗೊತ್ತಿದ್ದರಿಂದ ನಂದೀಶ್ ಸಹ ಮಾನಸಿಕವಾಗಿ ಸಿದ್ಧವಾಗಿದ್ದ ಅನಿಸುತ್ತೆ. ವಿದ್ಯಾ ಮನೆಯೊಳಗೆ ಬರ್ತಿದ್ದಂತೆ ಜೋರು ಜಗಳ ಶುರುವಾಗಿದೆ. ಈ ಜಗಳದಲ್ಲಿ ವಿದ್ಯಾಳನ್ನ ರೂಮಿನೊಳಗೆ ಎಳೆದುಕೊಂಡವನೇ ಸುತ್ತಿಗೆಯಿಂದ ಬಲವಾಗಿ ತಲೆಗೆ ಹೊಡೆದು ಬಿಟ್ಟನಂತೆ. ಫೋನಿನಲ್ಲಿ ಮನೆಗೆ ಬಾರಿ ನೋಡೋಣ ಅಂತ ನಂದೀಶ್ ಅವಾಜ್ ಹಾಕಿದ್ರಿಂದ ರೊಚ್ಚಿಗಿದ್ದ ವಿದ್ಯಾ ಗಂಡನ ಮನೆಗೆ ಹೋಗಿದ್ದಳು. ಮನೆಗೆ ಬರ್ತಿದ್ದಂತೆ ಗಂಡನ ಜೊತೆ ಜಗಳ ಶುರು ಹಚ್ಕೊಂಡಿದ್ದಳು. ಮತ್ತೊಂದೆಡೆ ಹೆಂಡತಿಗೆ ಪಾಠ ಕಲಿಸಬೇಕು ಅಂತ ಅಂದ್ಕೊಂಡಿದ್ದ ನಂದೀಶನಿಗೆ ಅವರ ತಾಯಿಯೂ ಸಾಥ್ ಕೊಟ್ಟಿದ್ಲಂತೆ. ಪತ್ನಿ ಮೇಲೆ ಹಲ್ಲೆ ಮಾಡೋಕೆ ಹೆತ್ತ ತಾಯಿಯೇ ನಂದೀಶನಿಗೆ ಸುತ್ತಿಗೆ ಕೊಟ್ಟಳು ಅಂತ ಜಗಳವನ್ನ ಕಣ್ಣಾರೆ ಕಂಡ ವಿದ್ಯಾ ಸ್ನೇಹಿತೆ ಭಾಗ್ಯ ಬಹಿರಂಗಪಡಿಸಿದ್ದಾಳೆ. ಬಲವಾದ ಆಯುಧದಿಂದ ಹಲ್ಲೆ ಮಾಡಿದ ಕಾರಣ ವಿದ್ಯಾಳ ಉಸಿರು ಸ್ಥಳದಲ್ಲೇ ನಿಂತಿತ್ತು. ಏನ್ ಮಾಡೋದು, ಯಾರಿಗೆ ಹೇಳೋದು ಅಂತ ಗೊತ್ತಾಗದ ಭಾಗ್ಯಮ್ಮ ಪೊಲೀಸರಿಗೆ ಫೋನ್ ಮಾಡೋಕೆ ಹೋದರು. ಈ ಕಡೆ ಪತ್ನಿಯ ಕೊಂದಿದ್ದ ನಂದೀಶನೇ ಭಾಗ್ಯಮ್ಮಳನ್ನ ತಳ್ಳಿ ನಾನೇ ಪೊಲೀಸರನ್ನ ಕರೆಸ್ತೀನಿ ಅಂತ ಬೈಕ್ ಹೊತ್ಕೊಂಡು ಹೋದವನು ನಾಪತ್ತೆಯಾಗಿದ್ದ. ವಿದ್ಯಾಗೆ 2 ಮಕ್ಕಳಿದ್ದಾರೆ. ಸಿನಿಮಾಗಳಲ್ಲಿಯೂ ನಟಿಸಿದ್ದಾರೆ. ಇದರ ಜೊತೆ ಜೊತೆಗೆ ರಾಜಕೀಯದಲ್ಲೂ ಗುರುತಿಸಿಕೊಂಡಿದ್ದ ವಿದ್ಯಾ ಮೈಸೂರು ನಗರ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿದ್ದರು. ಆದರೆ ದಾಂಪತ್ಯ ವಿಚಾರದಲ್ಲಿ ವಿದ್ಯಾ ಬದುಕು ಅಳಿತಪ್ಪಿತ್ತು ಎನ್ನಲಾಗಿದೆ. ಗಲಾಟೆ ನಡುವೆಯೇ ಗಂಡನ ಜೊತೆ ಸಂಸಾರ ನಡೆಸಿದ ವಿದ್ಯಾ ಕೊನೆಗೆ ಈ ಗಂಡನೇ ಬೇಡ ಅಂತ ನಿರ್ಧರಿಸಿ ಡಿವೋರ್ಸ್ಗೆ ಮುಂದಾಗಿದ್ದಳು. ಗಂಡನಿಂದ ದೂರಾಗಿ ಮಕ್ಕಳ ಜೊತೆ ನೆಮ್ಮದಿ ಬದುಕು ಸಾಗಿಸೋಕೆ ನಿರ್ಧರಿಸಿದಳು. ಇಬ್ಬರು ಒಪ್ಪಿಗೆ ಪಡೆದು ಕೋರ್ಟ್ ಸಹ ಡಿವೋರ್ಸ್ ಕೊಡೋಕೆ ತೀರ್ಮಾನಿಸಿತ್ತು. ಈ ನಡುವೆ ಗಂಡ ಹೆಂಡತಿ ನಡುವೆ ನಡೆದ ಕಲಹದಲ್ಲಿ ಕೈ ಹಿಡಿದ ಪತಿಯೇ ಪತ್ನಿಯ ಪ್ರಾಣ ತೆಗೆದು ಪರಾರಿಯಾಗಿದ್ದ. ಬನ್ನೂರು ಪೊಲೀಸರು ಕೊಲೆ ಆರೋಪಿ ನಂದೀಶ್ನನ್ನ ಎಂದು ಬಂಧಿಸಿದ್ದಾರೆ. ಮೈಸೂರಿನ ಬನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಹೆಂಡತಿ ಕೊಲೆ ಮಾಡಿ ಆರೋಪಿ ನಂದೀಶ್ ಮಂಡ್ಯ ನಗರದಲ್ಲಿ ತಲೆಮರೆಸಿಕೊಂಡಿದ್ದ. ನಂದೀಶ್ ಸ್ನೇಹಿತ ನೀಡಿದ ಸುಳಿವಿನ ಮೇರೆಗೆ ಆರೋಪಿಯನ್ನ ಪೊಲೀಸರು ಎಡೆಮುರಿ ಕಟ್ಟಿದ್ದಾರೆ. ಬನ್ನೂರು ಇನ್ಸ್ಪೆಕ್ಟರ್ ಪುನೀತ್ ನೇತೃತ್ವದಲ್ಲಿ ಆರೋಪಿಯನ್ನ ಬಂಧಿಸಿ ಬನ್ನೂರಿಗೆ ಕರೆತರಲಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.